ಕಾಯಮ್ಮ ಹಳ್ಳಿಗಟ್ಟು ಅರವತ್ತಕ್ಕೂ ಪಂಚಾಯಿತಿ ವಿರಾಜಪೇಟೆ ತಾಲೂಕು ಕೊಡಗು ಜಿಲ್ಲೆ. ಲೈನ್ ಮನೆಯಲ್ಲಿ ಫಸ್ಟು ನಾವು ಜೀತದಾಳಾಗಿ ಕೆಲಸ ಮಾಡ್ತಿದ್ದೋ, ಈಗ ಇಲ್ಲಿ ಬಂದು 12 ವರ್ಷ ಆಗಿದೆ. ಸರ್ಕಾರಿ ಜಾಗ ಸಿಕ್ಕಿದೆ ಅಂತ ನಾವು ಇಲ್ಲಿ ಬಂದು ಸೇರಿದ್ದೀವಿ. ಸೇರಿದ್ರೂ ನಮಗೆ ಯಾವುದೇ ಮೂಲಭೂತ ಸೌಲಭ್ಯ ಇನ್ನೂ ಸಿಕ್ಕಿಲ್ಲ. ನಾವು ಇನ್ನೂ ಟಾರ್ಪಲ್ ಉಪಯೋಗಿಸ್ಕೊಂಡೇ ಈಗಲೂ 12 ವರ್ಷದಿಂದ ವಾಸ ಮಾಡ್ತಾಯಿದ್ದೀವಿ. ಮತ್ತು ನಮಗೊಂದು ಕುಡಿಯುವ ನೀರಿಂದು ವ್ಯವಸ್ಥೆ ಇಲ್ಲ, ಮತ್ತು ಶೌಚಾಲಯ ಇಲ್ಲ, ಅಂಗನವಾಡಿ ವ್ಯವಸ್ಥೆ ಇಲ್ಲ, ಮತ್ತು 34 ಮಕ್ಕಳು ಸ್ಕೂಲ್ ಮಕ್ಕಳು ಓದ್ತಾ ಇದ್ದಾರೆ. ಇವಾಗೆಲ್ಲ ಮಳೇಲಿ ತುಂಬ ಮಕ್ಕಳೆಲ್ಲ ತುಂಬ ಕಷ್ಟಪಟ್ಕೊಂಡು ಹೋಗೋದಿಲ್ಲ, ಕಾಲೇಜಿಗೆ ಹೋಗಲ್ಲ, ಕ್ಲಾಸಿಗೆ ಹೋಗಲ್ಲ, ಅಂಗನವಾಡಿಗೆ ಹೋಗಲ್ಲ, ಏನಕ್ಕೂ ಹೋಗಲ್ಲ. ಮತ್ತು ನಿನ್ನೆ ಸತ ಡಿ ಸಿ ಆಫೀಸಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಅಂದರೆ ಅವ್ರ ಕಡೆಯಿಂದ ಯಾವುದೇ ಇದಿಲ್ಲ. ನಿಮಗೆ ಮನೆ ಕಟ್ಕೊಡ್ತೀವಿ, ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತೇಳಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರೆಸ್ಬಿಟ್ಟು ಅಲ್ಲಿ ಕಸ ತಂದು ಹಾಕಿದ್ರು. ಅಧಿಕಾರಿಗಳು ಬರ್ತಿದೆ ಅಂತ ಹೇಳಿದ್ರೆ ಆ ಕಸನೆಲ್ಲ ಗುಂಡಿ ತೆಗೆದು ಮುಚ್ಚಿ ಇವಾಗ ನೀರು ನಿಲ್ಲೋದಾಗಿದೆ. ಬೆಳಿಗ್ಗೆ 5 ಗಂಟೆಗೆ ಟ್ಯಾಕ್ಟ್ರಲ್ಲಿ ಲೋಡ್ ತಗೊಂಡ್ಬಿಡ್ತಾರೆ. 5 ಗಂಟೆಯಿಂದ 8 ಗಂಟೆಗಂಟೂ ಲೋಡ್ ಹಾಕ್ತಿರ್ತಾರೆ. ಏನು ಮಾಡ್ತಾರಂತ ಗೊತ್ತಿಲ್ಲ, ಎಲ್ಲ ಜಾಗದಲ್ಲಿ ತುಂಬಿಸಿ ಮಾಡ್ತಾರೆ. ಸಂಜೆ ಆಗುವಾಗ ಬೆಂಕಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದರಿಂದ ಮಕ್ಕಳಿಗೆ ಓದೋಕ್ಕೆ ಗೀದಕ್ಕೆ ಬರೆಯೋಕ್ಕೆಲ್ಲ ಕಷ್ಟ ಐತೆ. ಹೊಗೆಯಿಂದ ನೋಡೋಕ್ಕೂ ಆಗಲ್ಲ. ನಮಗೆ ಒಂದು ಕರೆಂಟ್ ಸೌಲಭ್ಯ ಏನೂ ಇಲ್ಲದ ಕಾರಣ ಎಲ್ಲ ಮೂಲಭೂತಗಳು ಸೌಲಭ್ಯ ಸಿಗಬೇಕು ಅಂತೇಳಿ ನಾವು ಒಂದು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾಯಿದ್ವಿ ಆಚರಣೆಯನ್ನು. ಅದಕ್ಕೆ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಅಲ್ಲಿ ಬಂದು ಭಾಗವಹಿಸಿ ನಮಗೊಂದು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀವಿ. ನಮ್ಮ ಕರ್ನಾಟಕ ವಿದ್ಯಾರ್ಥಿ ಎಲ್ಲರನ್ನೂ ಕೇಳ್ಕೊತಿದ್ದೀನಿ, ಎಲ್ಲರೂ ನಮ್ಮ ಹೋರಾಟಕ್ಕೆ ಭಾಗವಹಿಸಿ ನಾನು ಬರ್ತಿದ್ದೀನಿ, ನೀವು ಬನ್ನಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಕರೆಯೋದ್ ನಾ ಕಡೆ.